ಸಾಲಮನ್ನಾದ ಹೊರೆ ನಿಭಾಯಿಸುವಂತಹ ಚಿಂತೆ, ಆದರೆ ಆ ಮಂತ್ರಿಗಳಿಗೆ ಮಾತ್ರ ಬೇರೆಯದ್ದೇ ಚಿಂತೆ. ಸಿಂಪಲ್ ಸಿಎಂ ಸರ್ಕಾರದಲ್ಲಿ ದುಬಾರಿ ಸಚಿವರಿದ್ದಾರೆ. ಹಾಗಾದ್ರೆ ಯಾರವರು, ಏನಾಗ್ತಾ ಇದೆ ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಕುಮಾರಸ್ವಾಮಿ ಅವರು ನಾನು ತುಂಬಾನೇ ಸಿಂಪಲ್ ಸಿಎಂ ಅಂತ ಹೇಳ್ಕೊಳ್ತಾ ಇರ್ತಾರೆ, ಅವರಿಗೆ ಸಾಕಷ್ಟು ಚಿಂತೆಗಳಿದೆ. ಯಾಕಂದ್ರೆ ಸಾಲ ಮನ್ನಾದ ಹೊರೆ ನಿಭಾಯಿಸುವಂತಹ ಚಿಂತೆ ಕುಮಾರಸ್ವಾಮಿ ಅವರು ಕಾಣ್ತಾ ಇದೆ. ಮತ್ತೊಂದು ಕಡೆ ಕೊಡಗಿನಲ್ಲಿ ಆಗಿದಂತಹ ನಿರಾಶ್ರಿತರಿಗೆ ಪರಿಹಾರ ಕೊಡಿಸುವಂತಹ ಚಿಂತೆಗಳಿದ್ರೆ ಆ ಮಂತ್ರಿಗಳಿಗೆ ಮಾತ್ರ ಬೇರೆಯದ್ದೇ ಚಿಂತೆ ಕಾಡ್ತಾ ಇದೆ. ಒಂದು ಕಡೆ ಸಿಂಪಲ್ ಸಿಎಂ ಸರ್ಕಾರದಲ್ಲಿ ದುಬಾರಿ ಸಚಿವರುಗಳ ಆರ್ಭಟ ಜಾಸ್ತಿ ಆಗಿದೆ. ಸಿಎಂ ಮಾತಿಗೆ ಸಚಿವರ ಕಿಮ್ಮತ್ತನ್ನ ನೀಡ್ತಾ ಇಲ್ಲ. ಹೆಚ್ಡಿಕೆ ಅನಗತ್ಯ ವೆಚ್ಚಕ್ಕೆ ಸೊಪ್ಪು ಹಾಕ್ತಾ ಇಲ್ಲ ಸಚಿವರು. ಮುಖ್ಯಮಂತ್ರಿ ಬೇಡ ಬೇಡ ಅಂದ್ರೂ ಕೂಡ ಸುಮ್ಮನಿರ್ತಿಲ್ಲ. ಆ ಮಂತ್ರಿಗಳು ತಮ್ಮ ಕಚೇರಿಗಳಿಗೆ ಲಕ್ಷಾಂತರ ವೆಚ್ಚದ ಪೀಠೋಪಕರಣಗಳ ಖರೀದಿಗೆ ಪ್ಲಾನ್ ಕೂಡ ಮಾಡಲಾಗಿದೆಯಂತೆ. ಈಗಾಗಲೇ 63 ಲಕ್ಷ ರೂಪಾಯಿಯನ್ನ ರಿಲೀಸ್ ಮಾಡಿದ್ದಾರಂತೆ. ಲೋಕೋಪಯೋಗಿ ಇಲಾಖೆಯಿಂದ ಟೆಂಡರ್ ಪ್ರಕ್ರಿಯೆಗೂ ಕೂಡ ಕಾಯ್ದೆ ತುರ್ತು ಅಗತ್ಯ ಅಂತ ನೆಪವನ್ನ ಹೇಳ್ತಾ ಇದ್ದಾರಂತೆ ಸಚಿವರು. ಇನ್ನು ಪ್ರವಾಹ ಸಂಕಷ್ಟದ ನಡುವೆಯೂ ಕೂಡ ಅನಗತ್ಯ ಖರ್ಚಿಗೆ ಮುಂದಾದವರು ಯಾರ್ಯಾರು ಗೊತ್ತಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಚಾರಗಳನ್ನು ಕೂಡ ನಾವು ನಿಮ್ಗೆ ರಿವೀಲ್ ಮಾಡ್ತೀವಿ.